ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು ಮತ್ತು ಅವುಗಳಲ್ಲಿರುವ ಉಪಯುಕ್ತ ರಾಸಾಯನಿಕ ಪ್ರಮಾಣ. ರಾಸಾಯನಿಕ ಗೊಬ್ಬರಗಳನ್ನು ಸಾರಜನಕ ನೀಡುವ ಗೊಬ್ಬರಗಳು, ರಂಜಕ ನೀಡುವ ಗೊಬ್ಬರಗಳು ಹಾಗೂ ಪೊಟ್ಯಾಶ್ ನೀಡುವ ಗೊಬ್ಬರಗಳು ಎಂದು ವರ್ಗೀಕರಿಸಲಾಗಿದೆ. ಇವುಗಳ ನಂತರ ರಂಜಕ ಮತ್ತು ಸಾರಜನಕವನ್ನು ನೀಡುವ ಗೊಬ್ಬರವಾಗಿ DAP ಇರುತ್ತದೆ. ಹಾಗೆಯೇ ಈ ಮೂರು ಪೋಷಕಾಂಶಗಳನ್ನು ನೀಡುವ ಸುಫಲ, ಸಂಪೂರ್ಣ ಮೊದಲಾದ ಗೊಬ್ಬರಗಳು ಇವೆ. ಇವುಗಳನ್ನು ನಾವು ಸಾಮಾನ್ಯ ರಾಸಾಯನಿಕ ಗೊಬ್ಬರಗಳು ಎಂದು ಕರೆಯುತ್ತೇವೆ. ಇದರ ನಂತರ ಜಿಪ್ಸಮ್, ಡೊಲೊಮೈಟ್, ಕ್ಯಾಲ್ಸೈಟ್ಗಳಂತಹ ರಾಸಾಯನಿಕ ವಸ್ತುಗಳು ಇವೆ. ಜಿಪ್ಸಮ್ ಎಂಬುದು ಕ್ಯಾಲ್ಸಿಯಂ ಸಲ್ಫೇಟ್ ಆಗಿರುತ್ತದೆ. ಕ್ಯಾಲ್ಸೈಟ್ ಎಂಬುದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರುತ್ತದೆ. ಡೊಲೊಮೈಟ್ ಎಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹಾಗೂ ಮ್ಯಾಗ್ನೇಸಿಯಂ ಕಾರ್ಬೋನೇಟ್ಗಳ ಮಿಶ್ರಣವಾಗಿದೆ. ಯೂರಿಯಾ ಗೊಬ್ಬರವು ಯೂರಿಯಾ ಅಮೋನಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ನೈಟ್ರೇಟ್, ಕ್ಯಾಲ್ಸಿಯಂ ಅಮೋನಿಯಾ ನೈಟ್ರೇಟ್, ಪೊಟ್ಯಾಸಿಯಂ ನೈಟ್ರೇಟ್ ಹಾಗೂ ಸೋಡಿಯಂ ನೈಟ್ರೇಟ್ಗಳು ಸಾರಜನಕವನ್ನು ನೀಡುವ ಗೊಬ್ಬರಗಳಾಗಿವೆ. ಯೂರಿಯಾದಲ್ಲಿ 46% ನೈಟ್ರೋಜನ್ ಇದೆ. ಪೊಟ್ಯಾಸಿಯಂ ನೈಟ್ರೇಟ್ನಲ್ಲಿ 15.5% ನೈಟ್ರೋಜನ್ ಇದೆ. ಹಾಗೆ ಅಮೋನಿಯಂ ಸಲ್ಫೇಟ್ನಲ್ಲಿ 21% ನೈಟ್ರೋಜನ್ ಇದೆ. ಪೊಟ್ಯಾಸಿಯಂ ನೈಟ್ರೇಟ್ನಲ್ಲಿ 7.3% ನೈಟ್ರೋಜನ್ ಇರುತ್ತದೆ. ಅಂದರೆ 100 kg ಯೂರಿಯಾ ಗೊಬ್ಬರದಲ್ಲಿ 46 kg ನೈಟ್ರೋಜನ್ ಇರುತ್ತದೆ. 100 kg ಕ್ಯಾಲ್ಸಿಯಂ ನೈಟ್ರೇಟ್ನಲ್ಲಿ 15.5 kg ನೈಟ್ರೋಜನ್ ಇರುತ್ತದೆ. 100 kg ಅಮೋನಿಯಂ ಸಲ್ಫೇಟ್ನಲ್ಲಿ 21 kg ನೈಟ್ರೋಜನ್ ಇರುತ್ತದೆ. 100 kg ಪೊಟ್ಯಾಸಿಯಂ ನೈಟ್ರೇಟ್ನಲ್ಲಿ 7.3 kg ನೈಟ್ರೋಜನ್ ಇರುತ್ತದೆ. 100 kg DAPಯಲ್ಲಿ 16 kg ನೈಟ್ರೋಜನ್ ಇರುತ್ತದೆ.